ನಮ್ಮ ಸ್ನೇಹಿತರಾದ ವೀರೇಶ್ ಅವರಿಗೆ ನನ್ನ ವಂದನೆಗಳು. ಮೊದಲನೇದಾಗಿ ಅವರು ನನಗೆ ನೀವು ಯಾವ ಸಿನಿಮಾ ಮಾಡಿದ್ರಿ, ಹೆಂಗೆ ಮಾಡಿದ್ರೆ ಫಸ್ಟ್ ನನಗೆಲ್ಲ ಹೇಳಬೇಕು ಅಂತ ಆರ್ಡರ್ ಮಾಡ್ಕೊಂಡು ಕೂಡಿಸ್ಕೊಂಡಿದ್ದಾರೆ. ನಾನು ಮೊದಲನೇದಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು ಬೇಸಿಕಲಿ ನಮ್ಮದೊಂದು ಸಿಲ್ಕ್ ಸ್ಯಾರೀಸ್ ಅಂಗಡಿ ಇತ್ತು ಅವಿನಿ ರೋಡ್ನಲ್ಲಿ, ಅಲ್ಲಿ ಸಿಲ್ಕ್ ಸ್ಯಾರೀಸ್ ಎಲ್ಲ ಮಾಡ್ತೇವೆ. ನಾವು ಆ ಅಂಗಡಿಗೆ ಹೋಗೋಕ್ಕಿಂತ ಮೊದಲು ನಾನೊಬ್ಬ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ, ಸಣ್ಣ ಸಣ್ಣ ವಜ್ರೇಶ್ವರಿ ಪಿಕ್ಚರು ಪಕ್ಕ, ಈಶ್ವರಿ ಪಿಕ್ಚರ್ ಪಕ್ಕ, ಅಲ್ಲೆಲ್ಲ ಈ ರೀಲ್ಗಳು ಕಟ್ ಮಾಡಿ ಫೋಟೋಗಳ ಥರ ಬಿಸಾಕಿರ್ತಿದ್ರು. ಅದನ್ನು ತೊಗೊಂಬಂದು ಅದನ್ನು ಕಟ್ ಮಾಡಿ ಸಿಗರೇಟ್ ಪ್ಯಾಕಲ್ಲಿ ಜಾಯಿನ್ ಮಾಡಿ ಅದಕ್ಕೆ ಒಂದು ಏನಂತಾರೆ ಅದು ಬಾಕ್ಸ್ ಥರ ಮಾಡಿ ಅದು ಸಿನಿಮಾದಲ್ಲಿ ಬಂದು ಅಲ್ಲಿ ಪಂಚೆ ಕಟ್ಬಿಟ್ಟು ಅದನ್ನ ನೋಡ್ಕೊಂಡು ಆನಂದ ಬೀಳ್ತಾ ಇದ್ವಿ. ಹಂಗೆ ಮಾಡ್ತಾ 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 ಅಣ್ಣ ಅವರು ಅಂದರೆ ನಮಗೆ ತುಂಬ ಪ್ರಾಣ ಆಗೋಯಿತು. ಆಮೇಲೆ ಒಂದು ಸರ್ತಿ ಹಾಲು ಜನು ಸಿನಿಮಾ ಬಂದಾಗ, ಅದಕ್ಕಿಂತ ಮೊದಲು ಹೊಸ ಬೆಳಕು ಸಿನಿಮಾ ಬಂತು. ಆವಾಗ ನಾವೇನು ಮಾಡಿದೆ, ಅಲ್ಲಿ ಎಲ್ಲರಿಗೂ ಒಂದು ಕ್ಯಾಡ್ಬರಿ ಚಾಕ್ಲೇಟ್ ಕೊಟ್ವಿ ಮೂರು ಶೋಗೂ. ಆವಾಗ ಒಂದು ಬ್ಯಾನರ್ ಬರೆಸಿದ್ವಿ, 4 ಕೋಟಿ ಕನ್ನಡಿಗರ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಬರೆಸಿದ್ವಿ. ಆಗ ನಮ್ಮ ಹಿಂಡೂ ಪೇಪರ್ನಲ್ಲಿ ಒಬ್ಬರು ರಂಗಣ್ಣ ಅಂತಿದ್ದಾರೆ, ಅವರು ಏ ಏನೇ ದಿಲೀಪ 4 ಕೋಟಿ ಅಂತ ಬರೆದಿದ್ಯಾ, ಅದು ಸಂಸ್ಕೃತದಲ್ಲಿ ಬರೀಬೇಕು, ಅದು ತೆಗೆದುಬಿಟ್ಟು 4 ಕೋಟಿ ಕನ್ನಡಿಗರ ಪರವಾಗಿ ಅಂತ ಹಾಕು ಅಂದರು. ಆವಾಗ 1 ಕೋಟಿ ನಮ್ಮ ಕಡೆಯಿಂದ ರೈಸ್ ಆಗಿದೆ ಮೋಸ್ಟ್ಲಿ, ಅಲ್ಲಿವರೆಗೂ 3 ಕೋಟಿ ಅಂತಲೇ ಬರ್ತಾ ಇತ್ತು. ಅದಾದಮೇಲೆ ಮೊದಲನೇ ಸಲ 101 ಅಡಿ ಕಟ್ಟೋರು ಅಣ್ಣವ್ರದ್ದು ಫಸ್ಟ್ ಟೈಮ್ ಆಯಿತು ಆಲು ಜನ ಪಿಕ್ಚರ್ ಬಂದಾಗ. ಅದು ಸಂತೋಷ್ ಥಿಯೇಟ್ರಲ್ಲಿ ಹಾಕಿದ್ರು, ಸಂತೋಷ್ ಥಿಯೇಟ್ರಲ್ಲೂ ಮೊದಲನೇ ಸಿನಿಮಾ ಸರಿ. ಆವಾಗ ಎಲ್ಲ ಮೂರು ಶೋಗೂ ಲಾಡು ಕೊಡಬೇಕು ಅಂತ ಮಾಡಿದ್ವಿ. 3 ಶೋಗೂ ಲಡ್ಡು ಕೊಡ್ತಾ ಇದ್ವಿ, ಕಾಶ್ ಶಾರ್ಟೇಜ್ ಬಂದುಬಿಡ್ತು. ಆವಾಗ ಒಂದು ಚೈನ್ ಇತ್ತು, ಚೈನ್ ತೊಗೊಂಡೋಗಿ ನಮ್ಮ ಅಮ್ಮ ಗೊತ್ತಿಲ್ಲ, ಚೈನ್ ತೊಗೊಂಡೋಗಿ ಮಾರಿಬಿಟ್ಟು ಎಲ್ಲ ಲಡ್ಡು ಹುಡುಗರೆಲ್ಲ ಕೊಡ್ತೀನಿ ಅಂದರು, ಬಟ್ ಯಾರೂ ಕೊಡಲಿಲ್ಲ. ಅದು ಮಾಡಿಬಿಟ್ಟು ಎಲ್ಲರಿಗೂ 3 ಶೋಗೂ ಲಡ್ಡು ಕಟ್ಟಿದ್ವಿ. ಆವಾಗ ಅಣ್ಣ ಅವ್ರದ್ದು 101 ಅಡಿ ಕಟ್ಟೊಂಡಿಸಿದ್ರು, ನಾವು ಮೇಲೆತ್ತಿ ಅಣ್ಣವ್ರು ಇಂತಿರಲ್ಲ ಅಲ್ಲಿ ಕೆಳಗಡೆ ಸ್ಟಾರ್ ಕಟ್ಟಕ್ಕೆ ಹೋದ್ವಿ, ಸ್ಟಾರೆಲ್ಲ ಮೆರವಣಿಗೆಲಿ ತೊಗೊಂಬರ್ತಾ ಇದ್ವಿ. ಸರಿ, ಸ್ಟಾರ್ ಕಟ್ಟಕ್ಕೆ ಹೋದ್ವಿ, ಅಲ್ಲಿ ಇನ್ನೊಂದು ಬ್ಯಾನರ್ ಇತ್ತು, ಅದು ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಇದಿತ್ತು, ಅಲ್ಲಿ ಮಾಧವಿದು ಆಮೇಲೆ ನರ ಅಂಬಿಕಾದು ಅಲ್ಲಿ ಇಬ್ಬರದು ಮಗದ ಸೆಂಟ್ರಲ್ ನಾವು ತೊಗೊಂಡು ಅಲ್ಲಿ ಕಟ್ಬಿಟ್ಟೆ. ಎಲ್ಲ ದೊಡ್ಡ ಗಲಾಟೆ ಇತ್ತು. ಅವಾಗ ನಮ್ಮ ಸರಗೋವಿಂದ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದರು ಅಣ್ಣವ್ರ ಕಂಪನಿನಲ್ಲಿ. ಅವರು ಬಂದು ನಾನು ಮೇಲುಗಡೆ ಸ್ಟಾರ್ ಕಟ್ತಾ ಇದ್ದೆ, ಹೇ ಯಾರಿದು ಕಟ್ಟಿದ್ದು ಅಂದರು. ನಮಗೆ ಕೋಪ ಬಂದುಬಿಟ್ಟಿದ್ದು, ಯಾಕೆಂದರೆ 1 ಟಿಕೆಟು ಕೊಟ್ಟಿರಲಿಲ್ಲ, ನಾವು 21 ಜನ ಇದ್ವಿ, 1 ಟಿಕೆಟು ಕೊಟ್ಟಿರಲಿಲ್ಲ, ನಮ್ಗೆ ಕೋಪ ಮಾಡಿದ್ದು. ಆವಾಗ ಏನೋ ಹಂಗೆ ಒಂದು ಸ್ವಲ್ಪ ಮಾತುಕತೆ ಆಯಿತು, ಆಮೇಲೆ ಕೆಳಗೆ ಇಳಿಸಿದ್ರು. ಆವಾಗ ನಮ್ಮ ಗುರುಪ್ರಸಾದು, ಶಿವಶಂಕರು, ನಮ್ಮ ಮುತ್ತು ಎಲ್ಲ ಅಭಿಮಾನಿ ಸಂಘದವರು ಒಂದಷ್ಟು ಜನ ಸಿಕ್ಕರು. ಆವಾಗ ನಮ್ಮ ಪರಿಚಯ ಆಯಿತು. ಆಮೇಲೆ ಹೇಳಿದ್ರು, ಇಲ್ಲ ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ ಅಲ್ಲಿ ಹಾಕ್ಬೇಡ್ರಿ, ದಯವಿಟ್ಟು ಇಲ್ಲಿ ಸೈಡಲ್ಲಿ ಹಾಕಿ, ಏನೂ ಇದೆ ಟಿಕೆಟೇ ಇಲ್ಲ ನಮಗೆ, ನಾವು ಇಷ್ಟೆಲ್ಲ ಕಷ್ಟ ಇದೆಲ್ಲ ಮಾಡ್ತಾಯಿದ್ದೀವಿ ಅಂದ್ವಿ. ಸೊ ಆವಾಗ ಕರ್ಕೊಂಡೋಗಿ ವಜ್ರೇಶ್ವರಿ ಕಾಂಬೆನ್ಸಲ್ಲಿ ಟಿಕೆಟ್ಗಳು ಕೊಟ್ಟರು, ಎಷ್ಟು ಬೇಕು ಅಂದರು. ನಮಗೊಂದು 50 ಸಾಕಾಗಿತ್ತು ಆಗಿನ ಕಾಲಕ್ಕೆ, ಅಣ್ಣವ್ರ ಪಿಕ್ಚರ್ ಟಿಕೆಟ್ 50 ಸಿಕ್ಬಿಟ್ರೆ ಇವಾಗೆಲ್ಲ ಒಂದು 2-3 ಕೋಟಿ ಬಂದರೆ ಹೆಂಗೆ ಸಾವುಕಾರ ಕುಣಿತಾರೆ, ಆ ಥರ ಕುಣಿತಾ ಇದ್ವಿ ನಾವು. ಆ ಸಿನಿಮಾ ಆದಮೇಲೆ ಆ ಸಿನಿಮಾಯಿಂದ ಸ್ಟಾರ್ಟ್ ಆಯಿತು. ಆವಾಗ ನಮಗೆ ಉಮಾ ಥಿಯೇಟ್ರು, ಶಾಂತಿ ಥಿಯೇಟ್ರು, ನಂದಾ ಥಿಯೇಟ್ರು, ಎಲ್ಲಿ ಮೂರು ಥಿಯೇಟ್ರಲ್ಲಿ ಎಲ್ಲಿ ಸಿನಿಮಾ ಹಾಕಿದ್ರು ನಮಗೆ ಇಷ್ಟು ಟಿಕೆಟ್ ಅದು ಬಂದುಬಿಡ್ತಿತ್ತು. ಅಂದರೆ ದುಡ್ಡು ಕೊಟ್ಟು ನಾವು ತೊಗೊಳ್ತಿದ್ವಿ. ಆ ಸಬ್ ಥಿಯೇಟ್ರ್ ಕೌಂಟ್ರ್ ಆಗಿದ್ದು ನಮ್ಮನೆ, ಎಲ್ಲ ಬಂದು ಅಲ್ಲಿ ನಮ್ಮನೆ ನಿಂತ್ಕೊಳ್ಳೋರು, ಬಾಸ್ ಬಾಸ್ ನಮ್ಗೊಂದು ಟಿಕೆಟು, ದಿಲೀಪ ನಮ್ಗೊಂದು ಟಿಕೆಟು, ನಮ್ಮ ಟಿಕೆಟ್ ಅಂದ್ಬಿಟ್ಟು ಇವ್ರನ್ನೆಲ್ಲರಿಗೂ ಕಳಿಸೋದಕ್ಕೆ ನಮಗೆ ಹೆಣ ಬಿದ್ದೋಗೋದು ಆಗಿನ ಕಾಲಕ್ಕೇ. ಸರಿ, ಅವಾಗ ಎಲ್ಲ ಸಿನಿಮಾಗೂ ನಮ್ಮದು ಎಲ್ಲ ಓನರ ಸ್ಟಾರ್ ಪರ್ಮನೆಂಟ್ ಆಗಿರೋದು ನಮಗೆ. ಆಮೇಲೆ ಆವಾಗಲಿಂದ ಸ್ಟಾರ್ಟ್ ಆಯಿತು ಎಲ್ಲ ಇದಕ್ಕೆ ಹೋದೆ, ಅಲ್ಲಿ ಒಳಗಡೆ ಬಿಡ್ತಾಯಿರಲಿಲ್ಲ ಸ್ಟುಡಿಯೋಗಳಲ್ಲಿ. ಆವಾಗ ಸರಗೋವಿಂದ ಅವ್ರ ಜೊತೆಯಲ್ಲಿ ಅವರೇ ನಮ್ಗೆ ಎಂಟ್ರಿ ಕೊಟ್ಟು, ಆವಾಗಲೇ ಅಣ್ಣವ್ರ ಜೊತೆ ನಮ್ಗೆ ಊಟ ಮಾಡಿಸಿ, ಆವಾಗ ನಮಗೆ ಅವಾಗ ಗೊತ್ತಾಯ್ತಿದ್ದೆ ಸ್ವರ್ಗ ಅಂತ. ಅಂದರೆ ಎಷ್ಟೋ ಕೋಟಿ ಜನಕ್ಕೆ ಅವ್ರ ಜೊತೆಯಲ್ಲಿ ಮಾತಾಡೋಕ್ಕೂ ಇದು ಇಲ್ಲ,
ಅಂಥ ಟೈಮಲ್ಲಿ ಅವ್ರ ಜೊತೆ ಕೂರಿಸಿ ಸರಾಗೋಯಿಂದು ನಮಗೆ ಊಟ ಹಾಕ್ಸಿದ್ರು, ಊಟ ಮಾಡಿಸಿದ್ರು. ಆವಾಗಿಂದ ಅಣ್ಣ ಅವ್ರ ಸಿನಿಮಾ ಎಲ್ಲೋದ್ರೂ, ಅಣ್ಣ ಅವ್ರ ಶೂಟಿಂಗ್ ಎಲ್ಲಿದ್ರು ಅಲ್ಲೆಲ್ಲ ಹೋಗೋದು, ಶೂಟಿಂಗ್ ನೋಡೋದು, ಅದೇ ಥರದ ಸಿನಿಮಾಗೆ ಬರಬೇಕು ಅಂತ ಯಾವತ್ತೂ ಇರಲಿಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತಿರಲಿಲ್ಲ. ನನ್ನ ಇಂಡಸ್ಟ್ರಿ ಚೆನ್ನಾಗಿತ್ತು ನಮ್ಮದು, ಸಿಲ್ಕ್ ವ್ಯಾಪಾರ. ಏನಿಲ್ಲ ಅಂದರೂ ಒಂದು 20-30% ಲಾಭ ಸಿಗ್ತಾ ಇತ್ತು. ಸರಿ, ಹಂಗೆ ಮಾಡ್ತಾ ಮಾಡ್ತಾ ಏನು ಮಾಡಿದ್ರು, ಒಂದು ದಿವಸ ನಮ್ಮ ಯಶವಂತಪುರ ರಾಮಣ್ಣ ಅಂತಿದ್ದ, ನಾವು ಅವರೆಲ್ಲ ತುಂಬ ಸ್ನೇಹಿತರು, ಸಿಕ್ಕಾಪಟ್ಟೆ ಸ್ನೇಹಿತರು. ಸರಿ, ಅವರು ನಾವೆಲ್ಲ ಸೇರ್ಕೊಂಡೊಂದು ಕಾಲಗರ್ಭದಲ್ಲಿ ಅಂತ ಸೀರಿಯಲ್ ಮಾಡ್ತಾಯಿದ್ವಿ. ಸೀರಿಯಲ್ ಮಾಡ್ತಾಯಿದ್ರೆ ಸುಕುಮಾರ್ ಪೆರೋಡೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರ್ ಅವರು, ಅವರು ಕಾಶಿನಾಥ್ ಹತ್ರ ಇದ್ದರು. ಅವರು ಡೈರೆಕ್ಟ್ ಮಾಡ್ತಾಯಿದ್ರು. ಸರಿ, ನಮ್ಮನ್ನು ನನ್ನ ನೋಡಿ, ಸರ್ ಒಂದು ನೀವು ಒಂದು ಕ್ಯಾರೆಕ್ಟರ್ ಮಾಡಿ ಸರ್ ಅದು. ಏ ಹೋಗಿ ಸರ್, ಯಾರ ಕೈಲೇ ಆಯ್ತು, ನೀವು ಒಳ್ಳೆ ಅಂದ್ವಿ. ಈಗ ಕೆಮ್ಮನ್ ಗುಂಡಿನಲ್ಲಿ ಅವಾಗ ಬರೀ 13 ಎಪಿಸೋಡ್ ಮಾತ್ರ ಇದ್ದಿದ್ದು ನಮ್ಮ, ಯಾವುದಕ್ಕೆ ದೂರದರ್ಶನ ಒಂದೇ ಇದ್ದಿದ್ದು, ಅದು DD9 ಅಂತ. ಆವಾಗ ನಮಗೆ ಒಂದು ಅವರ್ 2 ಅವರ್ ಕೊಡ್ತಾಯಿದ್ರು, 5 ಗಂಟೆಗೆ ಟೆಲಿಕಾಸ್ಟ್ ಆಗ್ತಾಯಿತ್ತು. ಸರಿ, ಅವರು ಬಂದು ಏ ಒಂದು ಕ್ಯಾರೆಕ್ಟರ್ ಮಾಡಿ ಸರ್, ಅದು ಏನು ಸರ್ ನನಗೆ ಬರಲ್ಲ ಸರ್, ಬನ್ನಿ ನಾನು ಮಾಡಿಸಿ ಬನ್ನಿ ಅಂದರೆ ಕೆಮ್ಮನ್ ಗುಂಡಿನಲ್ಲಿ ಒಂದು ಪೊದೆ ಹಿಂದ್ಗಡೆ ನಿಂತ್ಕೊಂಡು ಹಿಂಗೆ ನೋಡೋದು, ಹಿಂಗೆ ಅನ್ನೋದು, ಹಾಂ ಕಟ್ ಅನ್ನೋರು. ಓ ಇಷ್ಟೇನ ಪಿಕ್ಚರು ಅಂದರೆ ಹಿಂಗೆ ತಿರ್ಗಾ ನೋಡಿದ್ರು, ತಿರ್ಗಾ 3-4 ಸಲ ಹಿಂಗೆ ಮಾಡಿದ್ರು. ಓ ಇಷ್ಟ ಯಾರು ಮಾಡ್ಬೋದು ಬಿಡು ಅಂದ್ಕೊಂಡು ಮಾಡಿದ್ರೆ, ಆಮೇಲೆ ಮೈನ್ ಅದರ ವಿಲನ್ ರೋಲ್ ಕೊಟ್ಬಿಟ್ರು, ಅಲ್ಲಿ ಪಟೇಲ ಆ ಥರ ರೋಲು ಕೊಟ್ಬಿಟ್ರು. ಅದರಲ್ಲೂ 13 ವಾರಕ್ಕೆ ನಮಗೆ ದೂರದರ್ಶನ ಕೊಡೋ ದುಡ್ಡಿಗಿಂತ ನಮ್ಮ ಖರ್ಚೇ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿತ್ತು. ಇವಾಗಲೇ ಹಂಗೆ 100,000 ರೂಪಾಯಿನ ಕೊಡ್ತಾಯಿರಲಿಲ್ಲ, ಅವಾಗ ಒಂದು ಎಪಿಸೋಡ್ಗೆ 10,000 ರೂಪಾಯಿನೋ ಏನೋ ಕೊಡೋರು ಅವಾಗ. ಸರಿ, ಕೆಮ್ಮನ್ ಗುಂಡಿನಲ್ಲಿ 31 ದಿವಸ ಶೂಟಿಂಗ್ ಮಾಡಿದ್ವಿ. ಇಲ್ಲಿ ಬಂದು ನೋಡಿದ್ರೆ ಫುಟೇಜ್ ಶಾರ್ಟೇಜ್ ಬಂದುಬಿಡ್ತು. ತಿರ್ಗಾ ಅವಾಗ ತಿರ್ಗಾ ಇಲ್ಲಿ ನಂದಿ ಬೆಟ್ಟದ ಹತ್ರ ದೇವನಹಳ್ಳಿ ಹತ್ರ ಎಲ್ಲ ಹೋಗಿ ಅಲ್ಲಿ ವೆಂಕಟಗಿರಿ ಕೋಟೆ ಅಂತಿದೆ, ಅಲ್ಲಿ ಮನೆಗಳು ಮಾಡಿ ಅಲ್ಲಿ ಮ್ಯಾಚ್ ಮಾಡಿದ್ವಿ. ಅದನ್ನು 13 ಎಪಿಸೋಡ್ ಮಾಡಿದ್ವಿ. ಅಲ್ಲಿಂದ ಆದಮೇಲೆ ಅದನ್ನು ಸೀರಿಯಲ್ ನೋಡ್ತಾ ಇದ್ವಿ. ಅವಾಗ ಟಿವಿ ಎಲ್ಲ ರೂಮಲ್ಲೂ ಟಿವಿ ಇರಲಿಲ್ಲ, ಐಲ್ಯಾಂಡ್ಸ್ ಹೋಟ್ಲು ಒಂದು ಪರ್ಮನೆಂಟು ರೂಮ್ ಹಾಕಿದ್ವಿ ಅಲ್ಲಿ. ಸರಿ, ರಿಸೆಪ್ಷನಲ್ಲಿ ಒಂದು ಟಿವಿ ಇತ್ತು, ಅಲ್ಲಿ ಹಾಕ್ತಿದ್ರು. ನಾವೆಲ್ಲ ಟಿವಿ ನೋಡ್ಕೊಂಡಿದ್ವಿ. ನಮ್ಮ ಎಸ್ ಎ ಗೋವಿಂದರಾಜ್ ಅವರು ಬಂದರು. ಅವ್ರು ಬಂದು ನಾನು ಅವ್ರು ಈ ಕಡೆ ತಿರ್ಕೊಂಡು ಹಿಂದೆ ಇದ್ದು ನೋಡ್ತಿದ್ರು. ಎಲ್ಲ ನೋಟ ಅರ್ಧ ಗಂಟೆ ಆದಮೇಲೆ, ರೀ ದಿಲೀಪ್ ಏನ್ರಿ ನೀವು ಚೆನ್ನಾಗಿ ಮಾಡ್ತಿರಲ್ರಿ ಅಂದರು. ಏ ಹೋಗಿ ಸರ್, ನಾನಲ್ಲ ಈ ನನ್ನ ಮಗ ನಮ್ಮ ರಾಮಣ್ಣ ಕರ್ಕೊಂಡೋಗ್ಬಿಟ್ಟಿದ್ದು ಅಂದೆ. ಹೇ ಇಲ್ಲ ರೀ, ಚೆನ್ನಾಗಿ ಮಾಡ್ತೀರಿ, ಶಿವಣ್ಣ ಜೊತೆ ಒಂದು ಮಾಡಿರಿ ಒಂದು ಪಿಕ್ಚರಲ್ಲಿ ಅಂದರು. ಏ ಹೋಗಿ ಸರ್, ನಮ್ಗೆ ಬರಲ್ಲ ನೀವು, ನಮ್ಮ ಭಯ ಅಂದೆ. ಸರಿ, ಆಮೇಲೆ ಹೋಗಿ ಅವರು ಉಪೇಂದ್ರ ಅವ್ರಿಗೆ ಹೇಳಿದ್ರು. ಉಪೇಂದ್ರ ಅವ್ರು ನೋಡ್ಬಿಟ್ಟು, ಇದೊಂಥರ ಪಿಕ್ಯುಲರ್ ಕ್ಯಾರೆಕ್ಟರ್ ರೀ, ಚೆನ್ನಾಗಿರ್ತದೆ ಸರ್ ಇವ್ರಿಗೆ ಅಂತ ಹೇಳಿದ್ರು. ಸರಿ, ಎಲ್ಲ ಆದಮೇಲೆ ನಾನು ಬರಲ್ಲ, ಶಿವಣ್ಣ ನನ್ನ ಮಗನೇ ನನಗಿನ್ನ ಇರೋಬೇಕು ನಿನಗೆ, ಏ ಅಪ್ಪಾಜಿ ನಂಗೆ ಬರೋಕ್ಕಿಲ್ಲ ಅಂದೆ. ನಾನು ಇರ್ತೀನಲ್ಲ ಬಾರೋ ಹೇಳ್ಕೊಡ್ತೀನಿ ಅಂದರು. ಓಮ್ ಪಿಕ್ಚರ್ ನನ್ನ ಮೊದಲನೇ ಸಿನಿಮಾ, 8 ವರ್ಷಕ್ಕೆ ಅಣ್ಣ ಅವ್ರ ಜೊತೆ 8 ವರ್ಷ ಇದ್ರೂ ಭಯ ಸಿನಿಮಾದಲ್ಲೆಲ್ಲ ಮಾಡೋಕ್ಕೆ. ಅವ್ರ ಶೂಟಿಂಗ್ ಪ್ರತಿಯೊಂದು ಶೂಟಿಂಗು ಹೋಗ್ತಾಯಿದ್ವಿ, ಪ್ರತಿಯೊಂದು ಶೂಟಿಂಗಲ್ಲಿ ಇರ್ತಾಯಿದ್ವಿ, ಬೆಳಗ್ಗೆ ಸಂಜೆವರೆಗೂ ಇರ್ತಾಯಿದ್ವಿ. ಸರಿ, ಆಮೇಲೆ ಶಿವಣ್ಣ ಅದೊಂದು ಫಸ್ಟು ಸಿನಿಮಾ ಮಾಡಿಸಿದ್ರು. ಅದಾದಮೇಲೆ ಸುಮಾರು ಸಿನಿಮಾ ಸೇರ್ತಿ, ಓಮ್ ಸಿನಿಮಾಗೆ ನನಗೆ ಪಾರ್ಟ್ ಮಾಡಿದ್ರು, ನನಗೇನು ಗೊತ್ತಿಲ್ಲ. ಸರಿ, ಉಪೇಂದ್ರ ಅವರು ದಿಲೀಪ ಗಡ್ಡ ಹಂಗೆ ಬಿಟ್ಬಿಟ್ರಿ ಅಂದರು. ಗಡ್ಡ ಹಂಗೆ ಬಿಟ್ಬಿಟ್ವಿ, ಒಂದೇ ಕಾಸ್ಟ್ಯೂಮ್, ಒಂದು ಜುಬ್ಬ, ಒಂದು ಬ್ಲ್ಯಾಕ್ ಪ್ಯಾಂಟು. ಸರಿ, ಅದಕ್ಕೆ ಮೊದಲು ಒರಿಜಿನಲ್ ರೌಡಿಗಳನ್ನ ಹಾಕಬೇಕು ಆ ಸಿನಿಮಾಕ್ಕೆ. ಸರಿ, ಉಪೇಂದ್ರ ಅವ್ರಿಗೆ ಏನು ಗೊತ್ತು ಪಾಪ, ಅವರು ಫಸ್ಟೇ ಬಯಸಿದ್ರು, ಒಂದು ಮಾರುತಿ ವ್ಯಾನ್ ಇತ್ತು. ಆದರೆ ಬಂದು ನಮ್ಮನ್ನು ಅಲ್ಲಿ ನೋಡ್ತಾಯಿದ್ರು, ಡೈಲಿ ಅಲ್ಲೇ ಕೂತಿರ್ತಾ ಇದ್ವಿ ನಾವು, ಒಂದು 6 ಜನ 8 ಜನ. ಸರಿ, ನಮ್ಮನ್ನು ಕೂಡ ಇವ್ರ್ಯಾರಪ್ಪ, ನಮ್ಮದು ಉಪೇಂದ್ರ ಇವರೇ ಡೈರೆಕ್ಟರ್ದು ಗೊತ್ತಿರಲಿಲ್ಲ. ಸರಿ, ಇವ್ರು ಅಂದಮೇಲೆ ರಿಯಲ್ ಸ್ಟೋರಿಗೆ ರೌಡಿಗಳು ಬೇಕಾಯಿತು. ಸೊ ಅವಾಗ ಮೊದಲಿಗೆ ಏನು ಮಾಡಿದ್ವಿ, ಕೋಳಿ ಪಾಯಸ ಬೇಕು. ರವನು ಅವಾಗ ಬಜಾರ್ ಸೂಪರ್ ಬಜಾರ್ ಇತ್ತು ಕೋಳಿ ಪಾಯಸ್ಗೆ. ಸರಿ, ಅಲ್ಲಿ ನಮ್ಮ ಸುರೇಶ್ ಗೌಡರು ಅಂತ ಇದ್ದಾರೆ, ಈಗಲೂ ಇದ್ದಾರೆ ಪ್ರೊಡ್ಯೂಸರು. ಆವಾಗ ಅವ್ರಿಗೆ ಸ್ವಲ್ಪ ಎಲ್ಲ ಲಿಂಕ್ ಚೆನ್ನಾಗಿತ್ತು. ಅವ್ರ ಜೊತೆ ಉಂಡೆ ಬಾಬು ಅಂತ ಒಬ್ಬ ಇದ್ದ, ಅವನು ಕರ್ಕೊಂಡೋಗಿ ಪಯಾಸ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ, ಏನು ಹಿಂಗೆ ಹಿಂಗೆ ಅಂದ ಈ ಥರ ಶೂಟಿಂಗು, ಹೌದಾ, ಎಷ್ಟು ಕೊಡ್ತಾರೆ? ನಾವು ಒಂಥರ ಕೆಟ್ಟ ಮಾತಲ್ಲಿ ಹೇಳಿದ್ವಿ. ಯಾವಾಗ ಏ ಹಂಗಲ್ಲ ಭಾಯ್, ನಮ್ಮದು ಮುರುಗಿಕ ಬಿಸ್ನೆಸ್ ಇದೆಯಲ್ಲ, ಬೆಳಗ್ಗೆ 4:30 ಬರ್ತಾರೆ, ಮುರುಗಿ ಎಲ್ಲ ಕೊಡಬೇಕು, ಟೈಮ್ ಇಲ್ಲಿರುತ್ತೆ ನಮಗೆ,
ಆವಾಗ ಅವ್ರ ಶಿಷ್ಯ ತನ್ವೀರ್ ಅಹಮ್ಮದ್ದು. ತನ್ವೀರ್ ಅಹಮ್ಮದ್ದೂ ಅವಾಗ ಒಳ್ಳೆ ಮಾರ್ಕೆಟ್ ಇತ್ತು. ಅವ್ರಣ್ಣ ಬಂದು ಆಸಿಫ್ ಅಂತ ಹೇಳ್ಬಿಟ್ಟು ನಮ್ಮ ಗಾಂಧಿನಗರದಲ್ಲಿ ಒಂದು ಸೂಟ್ ಮೇಕರ್ ಅಂಗಡಿ ಇಟ್ಕೊಂಡಿದ್ರು. ಅದಕ್ಕೆ ಮುಂಚೆ ತನ್ವೀರ್ ಅಹಮ್ಮದಲ್ಲಿ ಕಾಜಾ ಬಟನ್ ಹೊಡಿತು ಅವ್ರಣ್ಣ ಅಂಗಡೀಲಿ. ಒಂದ್ಸಲ ಗಲಾಟೆ ಆಗೋಯ್ತು. ಇಲ್ಲಿ ಕೋಲ್ಸ್ ರೋಡಲ್ಲಿ ಮುಚ್ಚಾಲಮ್ಮನ ದೇವಸ್ಥಾನ ಅಂತಿದೆ. ಆ ದೇವರು ಮೆರವಣಿಗೆ ಬರೆಯುವಾಗ ಈ ತನ್ವೀರ್ ಅಹಮ್ಮದ್ದು ಮುಚ್ಚಿ ತೊಗೊಂಡು ಆ ದೇವ್ರ ಕೈ ಕತ್ತರಿಸ್ಬಿಟ್ಟಿದ್ದ. ಸೊ ಅವಾಗ ಎಲ್ಲ ಶಿವಾಜಿನಗರ ಫುಲ್ಲು ದೊಡ್ಡ ನ್ಯೂಸೆನ್ಸ್ ಹಾಕ್ಕೊಂತಿತ್ತು. ಅವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಹಲ್ಸೂರು ಸರ್ಕಲ್ ಇನ್ಸ್ಪೆಕ್ಟರ್ ಜೋಯಪ್ಪ ಅಂತಿದ್ದರು. ಅವರು ಹೋಗಿ ಬಾಂಬೆಲಿಂದ ತನ್ವೀರ್ ಅಹಮ್ಮದನ್ನ ಹಿಡ್ಕೊಂಬಂದು ಸರಿ ಎಲ್ಲ ಆಗಿ ಅದೊಂಚೂರು ಮೆತ್ತಗೈತಲ್ಲ ಅವಾಗ ರನ್ನಿಂಗಲ್ಲಿದ್ದರು. ಅವ್ರನ್ನ ಕರ್ಕೊಂಬಂದು ಹಾಕ್ಕೊಂಡ್ವಿ. ಇನ್ನೊಂದು ನಮ್ಮ ಎಮ್ ಡಿ ಸಾಹೇಬರು ಜನರಲ್ ಕೃಷ್ಣಪ್ಪ ಅವರು, ಅವರು ನಮ್ಮ ಅವ್ರನ್ನ ನಮ್ಮ ಕೇಶವಮೂರ್ತಿ ಅಂತ ಕಾರ್ಪೊರೇಟ್ ಇದ್ದಾರೆ ಕೇತ್ಮರಳ್ಳಿಯಲ್ಲಿ, ಅವ್ರನ್ನ ಕರ್ಕೊಂಬಂದು. ಆಗಿನ ಕಾಲಕ್ಕೆ ಇವ್ರಿಗೂ ಅವ್ರಿಗೂ ಆಗಲ್ಲ ಏನೋ ಎಣ್ಣೆ ಸಿಗಕ್ಕೆ ಅವ್ರಿಗೆ ಅವ್ರಿಗೆ ಕಡೆಗೆ ಎಲ್ಲರೂ ಹೇಳಿ ಇದು ಶೂಟಿಂಗ್ ಸಿನಿಮಾ ಶೂಟಿಂಗಪ್ಪ ಅಂಥೇಳಿ ಮಾಡಿಸ್ದವಾಗ ಮೊದಲು ಜನರಲ್ ಕೃಷ್ಣಪ್ಪ ಅವ್ರದ್ದು ಅಭಿಮಾನಿ ಸ್ಟುಡಿಯೋಲ್ಲಿ ಮಾಡಿದ್ವಿ, ಅಭಿಮಾನಿ ಪ್ರೆಸ್ಸಲ್ಲಿ. ಅಲ್ಲಿ ಇವ್ರ ಕಡೆ 700-600 ಜನ, ಅವ್ರ ಕಡೆ 250 ಜನ. ತನ್ವೀರ್ ಅಹಮ್ಮದ್ದು ಬೇಕು, ಜನರಲ್ಲಿ ಕೃಷ್ಣಪ್ಪ ಅವ್ರಿಗೆ ಬೇಕು. ಇಬ್ಬರು ಬಂದರೆ ಇನ್ನೂ ಕೂತ್ಕೊಂಡಿದ್ರು. ಸರಿ ಎಲ್ಲವಾಗ ನಾವು ಹೊಸದಲ್ವಾ, ಅಣ್ಣವರು ಪರತಮ್ಮ ಅಕ್ಕ ಅವ್ರಿಗೆಲ್ಲ ಹೊಸದಲ್ವಾ. ಆಮೇಲೆ ಬಂದು ಕೂತ್ಕೊಂಡ್ರು. ಆಮೇಲೆ ಅವಾಗ ಜನರಲ್ ಕೃಷ್ಣಪ್ಪ ಅವರು ಎಲ್ಲರಿಗೂ ಬಿರಿಯಾನಿ ಎಲ್ಲ ಅವ್ರು ನಮ್ಮ ಪ್ರೊಡಕ್ಷನ್ ಇಲ್ಲ, ಅವ್ರು ತರಿಸಿ ಎಲ್ಲರಿಗೂ ಕೊಟ್ಟು ನಮ್ಮ ಪ್ರೊಡಕ್ಷನ್ ಅವ್ರಿಗೆಲ್ಲ ಊಟ ಹಾಕ್ಸಿದ್ರು. ಹಾಂ ಸರಿ, ಏನೂ ಆಗಲಿಲ್ಲಪ್ಪ, ಸಂತೋಷ ಅಂದ್ಕೊಂಡು ಸುಮ್ಮನೆ ಇದ್ವಿ. ಸ್ವಲ್ಪ ದಿನ ಬಿಟ್ಟ ಮೇಲೆ ತನ್ವೀರ್ ಅಹಮ್ಮದ್ದು ಅವರ ಜೀವನಹಳ್ಳಿ ಮಶಾನದಲ್ಲಿ ಶೂಟಿಂಗು. ಸರಿ, ಅಲ್ಲಿ ಇವರೆಲ್ಲ ಬರಬೇಕು. ತಿರ್ಗಾ ಅಲ್ಲಿ ಡಬ ಡಬ ಶುರುವಾಯಿತು. ಇವರು 500 ಜನ, ಅವರು 1000 ಜನ. ಸರಿ, ಶೂಟಿಂಗ್ ನಡೀತು. ಆಮೇಲೆ ತಿರ್ಗಾ ಅವರು ತಾಜ್ ಹೋಟ್ಲಿಂದ ಬಿರಿಯಾನಿ ಕಬಾಬ್ ಎಲ್ಲ ತರಿಸಿ ಅವ್ರ ಕಾಸು. ಸರಿ, ಇವ್ರದ್ದೆಲ್ಲ ಹೆಂಗಾಯಿತು. ಆಮೇಲೆ ನಮ್ಮ ಬೆಕ್ಕನ್ ರಾಜೇಂದ್ರ ಅವ್ರು ಬದುಕಿದ್ರು ಅವಾಗ, ಅವ್ರಿಗೆ ಕೇಳಿದ್ರೆ ಇಲ್ಲ ಬಾಸ್, ನಾನು ಆಚೆ ಎಲ್ಲ ಬರೋದಿಲ್ಲ, ಇಲ್ಲ ಮನೆ ಹತ್ರ ಮಾಡ್ಕೊಂಬಿಡಿ ಅಂದರು. ಸರಿ, ಅವಾಗ ತಿರ್ಗಾ ಹೋಗಿ ಅವ್ರ ಮನೆ ಹತ್ರ ಶೂಟಿಂಗ್ ಮಾಡ್ಕೊಂಡ್ವಿ. ಆವಾಗ ಶ್ರೀರಾಮ್ಪುರ ಕಿಟ್ಟಿದ ಸ್ವಲ್ಪ ಹವಾ ಕಡಿಮೆ ಆಗಿತ್ತು, ಕಿಟ್ಟಿ ಬೇಕು ಅಂತ ಹೇಳಿದ್ರು ಉಪೇಂದ್ರ ಅವರು. ತಿರ್ಗಾ ನಮ್ಮಲ್ಲೇ ಯಾರೋ, ಏ ಸಾರಿ ಸುಮ್ಮನಿರಿ ಸರ್, ತಿರ್ಗಾ ಬಜಾರ್ ಜಾಸ್ತಿ ಮಾಡ್ಕೊತಾನೆ ಅವ್ನಿಗೆ ಯಾಕೆ ಅಂದ್ಬಿಟ್ಟು ಗೊಟ್ಟಿಗೆರಿಗೆ ವೇಣು ಅಂತ ಒಬ್ಬರಿದ್ದರು, ಅವ್ರಿಗೆ ಅವ್ರ ಕೈಯಲ್ಲಿ ಕಿಟ್ಟಿ ಪಾಠ ಮಾಡಿಸಿದ್ವಿ. ಅದೆಲ್ಲ ಆ ಸಿನಿಮಾ ಆಗೋದಕ್ಕೆ ತಿರ್ಗಾ ಎಲ್ಲ ಆದಮೇಲೆ ಪಿಕ್ಚರೆಲ್ಲ ಆಗೋಯ್ತು. ಸೆನ್ಸಾರ್ ಅವ್ರ ಕೈ ಹಾಕೊಂಡು ಕುಂತ್ಕೊಂಡ್ರು, ಏನು ಪಿಕ್ಚರ್ ಪೂರ್ತಿ ಕಟ್ ಮಾಡಬೇಕು ಅಂತ. ಶೂಟಿಂಗ್ ಗಲಾಟೆ ಸೈಲೆಂಟ್ ಆಗೋಯ್ತು ಅದು. ಆ ಸೈಲೆಂಟಾಗಿ ಆಗಿದ್ದಕ್ಕೆ ನಮ್ಗೆ ಸಂತೋಷ ಆಯಿತು. ಗಲಾಟೆ ಎಲ್ಲೂ ಆಗಲಿಲ್ಲ. ಅವರು ಬಂದರು, ಇವರು ಅದೇ ಅವ್ರ ಕಡೆ 500 ಜನ ಬಂದರು, ಇವ್ರ ಕಡೆ 1000 ಜನ ಬಂದರು. ಗಲಾಟೆ ಆಗುತ್ತೆ 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 ಅಂದ್ಕೊಂಡು ಅವಾಗ ಇಬ್ಬರು ಪೀಕಲ್ಲಿದ್ದರು, ಇಬ್ಬರು ಎಣ್ಣೆ ಸೀಗೆಕಾಯಿ. ಸರಿ, ಅವ್ರ ಏರಿಯಾಗೆ ಹೋದಾಗ ಅವ್ರದ್ದು ಬಜಾರು, ಇಲ್ಲಿ ಅಭಿಮಾನಿ ಪ್ರೆಸ್ಸಿಗೆ ಬಂದಾಗ ಇವ್ರ ಬಜಾರು, ಅದೆಲ್ಲ ಆಗೋಯ್ತು. ಆಮೇಲೆ ಇದೆಲ್ಲ ಶಾಂತವಾಗಿ ಆಗೋಯ್ತು. ಪಿಕ್ಚರ್ ಶೂಟಿಂಗ್ ಕಂಪ್ಲೀಟ್ ಆಯಿತು, ಸೆನ್ಸರ್ಗೆ ಹೋಯ್ತು. ಸೆನ್ಸರ್ಗೆ ಹೋದರೆ ಅವ್ರು ಇರೋ ಬರೋದೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟು ಏನೂ ಇರಬಾರ್ದಂತೆ, ಅವ್ರಿಗೆ ಏನೂ ಇರಬಾರ್ದು ಅಂತ ಹೇಳ್ಬಿಟ್ಟು ಈ ಪಿಕ್ಚರ್ಗೆ ಏನೂ ಇಲ್ಲದಂಗೆ ಮಾಡಿಬಿಟ್ರು. ಸೊ ಯೋಚನೆ ಮಾಡಿದ್ರು. ಆಮೇಲೆ ಅಕ್ಕ ಅವರಿದ್ದರು, ಹಂಗೆ ಮಾತಾಡ್ತಾವಲ್ಲ ಅಲ್ಲೇ ಅಕ್ಕವ್ರ ಕ್ಯಾಬಿನ್ಗೆ ಏನೋ ಕೂತ್ಕೊಳ್ತಿದ್ವಿ, ಮಾತಾಡ್ತಾ ಇದ್ವಿ, ಹಿಂಗೆ ಹಿಂಗೆ ಆಗೋಯ್ತು ಸೆನ್ಸರ್ ಅಂತೆ ಅಂದರು. ಹೌದಾ, ಯಾರು ಏನೋ ಹಂಗೆ ಹಿಂಗೆ ಅಂದ್ವಿ. ದಿಲೀಪ ಸುಮ್ಮನಿರೋ, ರಮಣ ಸುಮ್ಮನಿರೋ, ಅಲ್ಲೆಲ್ಲ ಏನು ಮಾಡಿಬಿಡ್ರಿ, ಸುಮ್ಮನಿರು ನಿಮ್ಗೆ ಯಾಕ್ರು ಅಂದರು. ಸೊ ಅವಾಗ ನಾವು 1 ರೂಪಾಯಿ ಕಾಯಿನ್ ಇತ್ತು, ಕಾಯಿನ್ ಫೋನ್ ಇತ್ತು. ಈ ಥರ ಮೊಬೈಲ್ ಗಿಬೈಲ್ ಏನೋ, ಅವ್ರು 3 ಜನ ಯಾರೋ ಸೆನ್ಸರ್ ಬೋಲ್ಡ್ನವ್ರು ಇದ್ದರು, ಅವರಿಗೆ ಫೋನ್ ಮಾಡಿದ್ವಿ, ಏನು ಹಿಂಗೆ ಹಿಂಗೆಲ್ಲ ಈ ಥರ ಚೆನ್ನಾಗಿಲ್ಲ, ನಾವೇನೋ ಬೇರೆ ಥರ ಹೇಳ್ಕೊಂಡ್ವಿ, ಅದೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ ಹೇಳ್ಕೊಂಡ್ವಿ. ವಿಜಯಲಕ್ಷ್ಮಿ ರಾಮ್ ಭಟ್ ಅಂತ ಒಬ್ಬರಿದ್ದರು, ಬಿ ಸುಬ್ಬಾರಾವ್ ಅಂತ ಒಬ್ಬರಿದ್ದರು, ಇವರೆಲ್ಲ ಸೆನ್ಸರ್ ಕಮಿಟಿ ಇದ್ದರು. ಅವ್ರಿಗೆ ಹೇಳಿದ್ವಿ ನೆಕ್ಸ್ಟು ನಮ್ಮ ಪ್ರೇಮಗೆ ಆಸೆ ಡಾಕ್ಟರ್ ನೋಡಿದ್ರೆ ಶಿವರಾಜ್ಕುಮಾರು, ನಿಮ್ಮ ಸೀನ್ ಅದೇ ಆಗೋದು ಅಂದ್ವಿ. ನೆಕ್ಸ್ಟು ಸ್ವಲ್ಪ ದಿನಕ್ಕೆ ಏನು ಕಟ್ಟಿಲ್ದಂಗೆ ಸಿನಿಮಾ ಬಂತು. ಸಿನಿಮಾ 1000 ದಿನ ಇಷ್ಟ ಬಂದಂಗೆಲ್ಲ ಓಡ್ಬಿಡ್ತು.
ಅದರೊಳಗಡೆ ನನಗೂ ಅಷ್ಟೇ, ನಮ್ಮದೇನು ಕ್ಯಾರೆಕ್ಟರ್ ಅಂತ ಗೊತ್ತಿಲ್ಲ. ಉಪೇಂದ್ರ ಅವರು ಅದು ಮಾಡಿದ್ದು, ಅದು ಬಂದು 25 ವರ್ಷ ಆಗಿರ್ಬೇಕು. ಇವತ್ತಿಗೂ ಎಲ್ಲೋದರೂ ಓಂ ಪಿಕ್ಚರ್ ಮಾಡಿ, ಓಂ ಪಿಕ್ಚರ್ ಆ ಸಂತೋಷ ನಮಗೆ. ಎಷ್ಟು ಕೋಟಿ ಸಂಪಾದನೆ ಮಾಡೋರು ಬರಲ್ಲ. ಹಿಂಗೆ ಮಾಡ್ಕೊಂಡು ಈ ಅಂಗಡಿ ಕಡೆ ಇಂಟ್ರೆಸ್ಟ್ ಕಡಿಮೆ ಮಾಡಿದೆ.